ಎಎನ್ಎಂ ನ್ಯೂಸ್ಗೆ ಸ್ವಾಗತ. 25 ವರ್ಷ ಅಂದಾಗ ನಾವು ಬೆಳ್ಳಿ ಮಹೋತ್ಸವ ಸಮಾರಂಭವನ್ನು ಮಾಡುವಂತದ್ದು, 50 ವರ್ಷ ಆದಾಗ ಸುವರ್ಣ ಮಹೋತ್ಸವ ಮಾಡುವಂತದ್ದು, 75 ವರ್ಷ ಇದ್ದಾಗ ಅಮೃತ ಮಹೋತ್ಸವ ಅಂತ ಮಾಡುವಂತದ್ದು, 100 ವರ್ಷದಲ್ಲಿ ಒಂದು ಶತಮಾನೋತ್ಸವ ಅನ್ನುವಂಥದ್ದು. ಆದ್ರೆ ನಮ್ಮ ಚಿಂತಾಮಣಿ ತಾಲೂಕಿನಲ್ಲಿ ಇವತ್ತು 1971 ಈ ಒಂದು ನ್ಯಾಯಾಲಯ ಒಂದು ಸಣ್ಣ ಮನೆಯಲ್ಲಿ ಸ್ಥಾಪನೆಯಾಗಿ ಅವತ್ತು ಒಬ್ರು ನ್ಯಾಯಾಧೀಶರು ಸುಮಾರು 8-10 ಜನ ವಕೀಲರಿಂದ ಏನು ಪ್ರಾರಂಭ ಆಗಿದೆ. ಬಹುಶಃ ಇವತ್ತು ಒಂದು ದೊಡ್ಡ ಪ್ರಮಾಣದಲ್ಲಿ ಇವತ್ತು 2 ಅಂತಸ್ತಿನ ಒಂದು ಕಟ್ಟಡ, ಬಹಳ ದೊಡ್ಡ ಪ್ರಮಾಣದಲ್ಲಿ ಇವತ್ತು ಒಂದು 200-250 ವಕೀಲರು ಇವತ್ತು ಇಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು. ಆದರೆ ನಮ್ಮ ಸಂವಿಧಾನ ರಚನೆ ಆದ ನಂತರ ನಮ್ಮ ದೇಶಕ್ಕೆ ವಿದೇಶಗಳಿಂದ ಭೇಟಿ ಕೊಟ್ಟಿರ್ತಕ್ಕಂಥ ಅನೇಕ ಮಹನೀಯರು ನಮ್ಮ ಸಂವಿಧಾನವನ್ನು ಕುರಿತು ಎಷ್ಟು ಅದ್ಭುತವಾದಂಥ ಮಾತುಗಳನ್ನು ಹೇಳಿದ್ದಾರೆ ಅಂತ ಹೇಳಿದ್ರೆ, ಇಡೀ ವಿಶ್ವದಲ್ಲಿ ನಮ್ಮ ಈ ಒಂದು ಸಂವಿಧಾನದ ಕುರಿತು ಮಾತನಾಡಿದ್ದಾರೆ. ಬಹಳ ಹಿರಿಯ ದೊಡ್ಡ ದೊಡ್ಡ ರಾಷ್ಟ್ರಾಧ್ಯಕ್ಷರು, ಬೇರೆ ಬೇರೆ ಗಣ್ಯರು ಯಾವ ರೀತಿ ಹೇಳಿದ್ದಾರೆ ಅಂತ ಹೇಳಿದ್ರೆ, ಭಾರತದ ಸಂವಿಧಾನ ಬಹಳ ಅತ್ಯುತ್ತಮವಾದಂಥ ಸಂವಿಧಾನ, ಬಹಳ ಅದ್ಭುತವಾದಂತಹ ಒಂದು ಸಂವಿಧಾನ, ಬಹಳ ಬಲಿಷ್ಠವಾದಂತಹ ಒಂದು ಸಂವಿಧಾನ ಅನ್ನುವಂಥದ್ದನ್ನ ಹೇಳಿದ. ಬಹುಶಃ ನಿಜವಾಗಲೂ ಕೂಡ ನಮ್ಮ ಯಾಕೆ ಆ ಮಾತುಗಳನ್ನ ಹೇಳಿದ್ದಾರೆ ಅಂತ ಹೇಳಿದ್ರೆ, ನಮ್ಮ ಸಂವಿಧಾನದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ರಚನೆ ಮಾಡಿದ ನಂತರ ಎಷ್ಟು ಸುಂದರವಾಗಿ ಒಂದು ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ ಈ ಮೂರರ ಅಡಿಯಲ್ಲಿ ನಮ್ಮ ಇವತ್ತು ಇಡೀ ದೇಶದಲ್ಲಿ ಇವತ್ತು ಒಂದು ವ್ಯವಸ್ಥೆ ನಡೀತಾ ಇದೆ ಅಂತ ಹೇಳಿದ್ರೆ, ನಿಜವಾಗ್ಲೂ ಕೂಡ ಒಂದು ಬಲಿಷ್ಠವಾದಂತ ಒಂದು ಸಂವಿಧಾನ ಅಂತ ನಾವೆಲ್ಲರೂ ಕೂಡ ಭಾವಿಸ್ತೇವೆ. ಆದ್ರೆ ನಾವು ಕಳೆದ 50 ವರ್ಷಗಳು ಕಳೆದಿದ್ದೇವೆ, ಇವತ್ತು ಸುವರ್ಣ ಮಹೋತ್ಸವ ಆಚರಣೆ ಮಾಡ್ತಾ ಇದ್ದೇವೆ, ಎಷ್ಟು ಜನರಿಗೆ ನಾವು ನ್ಯಾಯ ಕೊಡಿಸಿದ್ದೇವೆ, ಎಷ್ಟು ಜನರಿಗೆ ನಾವು ನ್ಯಾಯ ಶಿಕ್ಷೆ ಆಗಿದೆ, ಅದು ಎಷ್ಟು ಜನರಿಗೆ ನ್ಯಾಯ ಸಿಕ್ಕಿಲ್ಲ ಅನ್ನುವಂಥದ್ದು. ಆದ್ರೆ ನ್ಯಾಯ ಸಿಕ್ಕಿಲ್ಲ ಅಂದಾಗ ಆದ್ರೆ ವಕೀಲರು ಬುದ್ಧಿವಂತರಲ್ಲ ಅಂತ, ವಕೀಲರು ಬಹಳ ಬುದ್ಧಿವಂತರು ಇರ್ತಾರೆ, ನ್ಯಾಯಾಧೀಶರು ಕೂಡ ಬಹಳ ಬುದ್ಧಿವಂತರು ಇರ್ತಾರೆ, ಆದ್ರೆ ನ್ಯಾಯ ಕೆಲವರು ಸಿಕ್ಕಿರೋದಿಲ್ಲ. ಎಲ್ಲಿ ಸಿಕ್ಕಿರೋದಿಲ್ಲ, ಯಾಕೆ ಸಿಕ್ಕಿರೋದಿಲ್ಲ ಅನ್ನುವಂಥ ಪ್ರಶ್ನೆ ನಮಗೆ ಎದುರಾಗುತ್ತೆ. ಈ ನಮ್ಮ ಕಾರ್ಯಾಂಗ ವ್ಯವಸ್ಥೆಯಲ್ಲಿ ಯಾಕಂದ್ರೆ ನ್ಯಾಯಾಲಯಗಳಲ್ಲಿ ಯಾವಾಗಲೂ ಕೂಡ ಮುಖ ನೋಡಿ ಮಣೆ ಹಾಕೋದಿಲ್ಲ, ಆದ್ರೆ ಆ ಕಾರ್ಯಾಂಗ ವ್ಯಾಪ್ತಿಯಲ್ಲಿ ಕೆಲಸ ಮಾಡ್ತಕ್ಕಂಥವರು ಯಾವ ರೀತಿ ಬರಹಗಳನ್ನ ಬರೆದು ಯಾವ ಬರವಣಿಗೆಗಳು ಕೋರ್ಟ್ಗೆ ಬರ್ತದೆ ಅದರ ಆಧಾರದ ಮೇಲೆ ಅವರಿಗೆ ನ್ಯಾಯವನ್ನ ಒದಗಿಸಲಾಗುತ್ತದೆ. ಆದ್ರೆ ಎಲ್ಲಿ ಕಾರ್ಯಾಂಗದ ವ್ಯಾಪ್ತಿಯಲ್ಲಿ ಡೈಲ್ಯೂಟ್ ಆಗಿರುತ್ತೆ, ನ್ಯಾಯಾಧೀಶರು ಕೂಡ ಏನು ಮಾಡೋಕ್ಕಾಗಲಿಲ್ಲ, ನ್ಯಾಯಮೂರ್ತಿಗಳು, ನ್ಯಾಯವಾದಿಗಳು ಯಾರು ಕೂಡ ಏನು ಮಾಡ್ಲಿಕ್ಕಾಗಲಿಲ್ಲ. ಹಾಗಾಗಿ ನಾವು ಈ ಸಂದರ್ಭದಲ್ಲಿ ಕಾರ್ಯಾಂಗ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥವಳು ಬಹಳ ಪಾರದರ್ಶಕವಾಗಿ ಯಾವುದೇ ಒತ್ತಡಕ್ಕೆ ಯಾವುದೇ ಮುಲಾಜಿಗೆ ಒಳಗಾಗದೆ ಕೆಲಸ ಮಾಡಿದಾಗ ಎಲ್ಲ ನ್ಯಾಯಮೂರ್ತಿಗಳು ಕೂಡ ಆ ಒಂದು ಶಿಕ್ಷೆಯನ್ನ ಕೊಡಿಸುವಂತದ್ದು, ನ್ಯಾಯವನ್ನ ಕೊಡಿಸ್ಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ಕರ್ನಾಟಕ ರಾಜ್ಯದ ನಮ್ಮ ಉಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿಗಳು ಮತ್ತು ಎಲ್ಲ 6-7 ನ್ಯಾಯಮೂರ್ತಿಗಳು ಕೂಡ ಇವತ್ತು ನಮ್ಮ ಈ ಒಂದು ವೇದಿಕೆಗೆ ಬಂದಿರತಕ್ಕಂಥದ್ದು, ಈ ಒಂದು ಇಂಥ ಒಂದು ಸುವರ್ಣ ಮಹೋತ್ಸವ ಒಂದು ಸಂದರ್ಭದಲ್ಲಿ ಇವತ್ತು ನಾನು ಕೂಡ ಈ ಕ್ಷೇತ್ರದ ಶಾಸಕನಾಗಿ ಭಾಗವಹಿಸಿದ್ದು ನಿಜವಾಗ್ಲೂ ಕೂಡ ನಮ್ಮ ಸೌಭಾಗ್ಯ ಅಂತ ನಾನು ಭಾವಿಸ್ತೇನೆ. ಯಾಕಂದ್ರೆ ಇಂಥ ಒಂದು ಸುವರ್ಣ ಅವಕಾಶಗಳು ಎಲ್ರಿಗೂ ಕೂಡ ಸಿಕ್ಕೋದಿಲ್ಲ. ಬಹುಶಃ ಇವತ್ತು ಈ ಒಂದು ನಮ್ಮ ನ್ಯಾಯಾಲಯ ಹಂತ ಹಂತವಾಗಿ ಬೆಳೆದು ಬಂದಿರತಕ್ಕಂಥದ್ದು, ಆವತ್ತಿನ ದಿನಮಾನಗಳಲ್ಲಿ ಯಾರು ಈ ನ್ಯಾಯಾಲಯ ಸ್ಥಾಪನೆಗಾಗಿ ಎಲ್ಲರೂ ಶ್ರಮ ವಹಿಸಿದರೆ ಅವರೆಲ್ಲರನ್ನು ಕೂಡ ಸ್ಮರಿಸಿ ಇಲ್ಲಿ ಸನ್ಮಾನಿಸಿರ್ತಕ್ಕಂಥದ್ದು ಕೂಡ ಇದು ಒಳ್ಳೆ ಬೆಳವಣಿಗೆ. ಈ ರೀತಿ ಬೆಳವಣಿಗೆಗಳು ನಡೀಬೇಕು. ನಮ್ಮ ಈ ಒಂದು ನ್ಯಾಯಾಲಯಕ್ಕೆ ನಾನು ಈ ಕ್ಷೇತ್ರದ ಶಾಸಕನಾಗಿ 15 ಎಕರೆ ಜಮೀನನ್ನ ಚಿನ್ನಿಸಂದ್ರ ಗ್ರಾಮದಲ್ಲಿ ಮಂಜೂರು ಮಾಡಿಸಿದ್ದೇವೆ. ಆವತ್ತಿನ ಸಂದರ್ಭದಲ್ಲಿ ನಮ್ಮ ಮುಖ್ಯಮಂತ್ರಿಗಳ ಆಪ್ತ ಕಾರ್ಯದರ್ಶಿಗಳು ರಮಣಾರೆಡ್ಡಿ ಅವರು ಮತ್ತು ಸೆಲ್ವಕುಮಾರ್ ಅವರು ನಾವು ಎಲ್ಲೂ 15 ಎಕರೆ ಕೊಟ್ಟಿಲ್ಲ, ಆದ್ರೆ ನಾವು 20 ಎಕರೆ ಕೇಳಿದ್ದೆ, 20 ಎಕರೆ ಬೇಕು ಅಂತ ಹೇಳಿ ಪತ್ರವನ್ನ ಕೊಟ್ಟಿದ್ವಿ, ಆದ್ರೆ ಎಲ್ಲೂ ಕೂಡ ನಾವು ಕೊಟ್ಟಿಲ್ಲ ಅಂತ ಹೇಳಿ ಆವತ್ತು ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಗಳಾಗಿದ್ರು. ಅದೇನೋ ನೋಡಿ ಬ್ರದರ್ ಬೇಕಂತೆ ಅವರಿಗೆ ಅಂತ ಹೇಳಿದ್ರು. ಆಮೇಲೆ 15 ಎಕರೆ ಮಂಜೂರು ಮಾಡಿ ಇವತ್ತು ಪಹಣಿಗಳಲ್ಲಿ ಕೂಡ ನಮ್ಮ ಚಿಂತಾಮಣಿ ನ್ಯಾಯಾಲಯ ಅಂತ ಹೇಳಿ ನಮೂದಾಗಿದೆ. ಇವತ್ತು ನಾವು 15 ಎಕರೆಯಲ್ಲಿ ಅಂದ್ರೆ ಒಂದೇ ಕಾಂಪ್ಲೆಕ್ಸ್ ಅಲ್ಲಿ ನಮ್ಮ ಆ ನ್ಯಾಯಾಲಯ ಇರಬೇಕು,
ಮತ್ತು ನ್ಯಾಯಾಧೀಶರಿಗೆ ಕ್ವಾರ್ಟರ್ಸ್ ಇರಬೇಕು ಮತ್ತು ನಮ್ಮ ವಕೀಲರ ಸಂಘಕ್ಕೆ ಕೂಡ ಅಸೋಸಿಯೇಷನ್ ಒಂದು ಬಾರ್ ಕೌನ್ಸಿಲ್ ಗೆ ಎಲ್ಲ ಕೂಡ ಒಂದು ವ್ಯವಸ್ಥಿತವಾಗಿ ಒಂದು ಸುಸಜ್ಜಿತವಾಗಿ ಆಗಬೇಕು ಅಂತ ಹೇಳಿ 15 ಎಕರೆಗಳನ್ನ ಇವತ್ತು ಮಂಜೂರು ಮಾಡಿರ್ತಕ್ಕಂತ ಒಂದು ಕೆಲಸವನ್ನ ಕೂಡ ನಾವು ಮಾಡಿದ್ದೇವೆ ಹಾಗಾಗಿ ಇಂತ ಒಂದು ಕೆಲವು ನಮ್ಮ ನ್ಯಾಯಮೂರ್ತಿಗಳಾದಂತ ವೀರಪ್ಪನವರು ಬಹಳ ಚೆನ್ನಾಗಿ ಹೇಳ್ತಾ ಇದ್ರು 29 ವರ್ಷ 30 ವರ್ಷ 40 ವರ್ಷ ಆದ್ರೆ ಕೆಲವು ಆಸಾಮಿಗಳಿಗೆ ಯಾವ ರೀತಿ ಇರುತ್ತೆ ಅಂತ ಹೇಳಿದ್ರೆ ನಾವು ನ್ಯಾಯಾಲಯಕ್ಕೆ ಹೋಗ್ಬಿಟ್ರೆ ಸಾಕು ನಾವು ಸುರಕ್ಷಿತವಾಗಿ ಇರ್ತೀವಿ ಅನ್ನುವಂತ ಭಾವನೆಗಳಿದೆ ಆದ್ರೆ ಇವತ್ತು ನಾನು ಮಾನ್ಯ ಮುಖ್ಯ ನ್ಯಾಯಮೂರ್ತಿಗಳಿಗೆ ನಾನು ಒಂದು ನನ್ನ ಮನವಿ ಏನಂತ ಹೇಳಿದ್ರೆ ಇಂತ ಪ್ರಕರಣಗಳು ಯಾವುದೇ ಇದ್ರೂ ಕೂಡ ಅದಕ್ಕೆ ಸ್ವಲ್ಪ ವೇಗ ಹೆಚ್ಚಿಸಬೇಕು ಸ್ವಲ್ಪ ಸ್ಪೀಡ್ ಅಪ್ ಆದಾಗ ಬಹುಶಃ ಇನ್ನೊಂದಷ್ಟು ನ್ಯಾಯವನ್ನ ಒದಗಿಸುವುದಕ್ಕೆ ಸಾರ್ವಜನಿಕರಿಗೆ ಇದು ಒಳ್ಳೇದಾಗುತ್ತೆ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಈ ಸಂದರ್ಭದಲ್ಲಿ ಹಲವು ಮಾತುಗಳನ್ನ ಈ ದೇಶದಲ್ಲಿ ಕಾನೂನು ಮಂತ್ರಿಗಳಾಗಿದ್ದರು ನಮ್ಮ ಸ್ವತಂತ್ರ ಬಂದ ತಕ್ಷಣ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪ್ರಥಮ ಕಾನೂನು ಮಂತ್ರಿಗಳು ಅವರು ಯಾವ್ಯಾವ ರೀತಿಯಲ್ಲಿ ಏನೇನು ಅನುಭವಿಸಿದ್ರು ಅಂತ ಹೇಳಿ ನಾವು ನೋಡಿದ್ದೀರಿ ಕೇಳಿದ್ದೀರಿ ನಾವು ನೋಡಿಲ್ಲ ಕೇಳಿದ್ದೀರಿ ನೀವೆಲ್ಲ ಕೆಲವರು ನೋಡಿರ್ಬೋದು ಆದ್ರೆ ನಾವು ವಕೀಲರಾಗಿದ್ದೀರಿ ನಮ್ಮ ಹತ್ರ ತಿಂಗಳಿಗೆ ಎಷ್ಟು ಕೇಸ್ ಬರುತ್ತೆ ಒಂದು ಕೇಸ್ ಇಷ್ಟ ಆದ್ರೆ ಎಷ್ಟು ಫೀಸ್ ಆಗುತ್ತೆ ತಿಂಗಳಿಗೆ ಇಷ್ಟು ಸಾಕ ಅಂತ ಯೋಚನೆ ಮಾಡಿದೆ 29 ವರ್ಷದಿಂದ ಕೋರ್ಟ್ಗೆ ಬರ್ತಾ ಇದ್ರೆ ಅದು ಕೇಸ್ ಇನ್ನು ಡಿಸೈಡ್ ಆಗಿಲ್ಲ ಕ್ಲಿಯರ್ ಆಗಿಲ್ಲ ಅಂದ್ರೆ ಅವ್ರ ಪರಿಸ್ಥಿತಿ ಏನು ಕೋರ್ಟ್ ಅಲ್ಲಿ ಬಂದಾಗ ಕೆಲವರು ಹೇಳ್ತಾ ಇದ್ರು ಗೆದ್ದಲು ಸೋತ ಸೋತನು ಸತ್ತ ಅಂತ ದಯವಿಟ್ಟು ಫೀಸ್ ಅನ್ನ ಲೆಕ್ಕ ಹಾಕೋಬೇಡಿ ನಮ್ಗೆಲ್ಲ ಬೇಕಾಗಿರೋದು ಒಂದೊಂದಿಷ್ಟು ಊಟ ಕರೋನಾ ಬಂತು ಇಡೀ ಪ್ರಪಂಚಕ್ಕೆ ನೂರಾರು ಕೋಟಿ ಸಾವಿರಾರು ಕೋಟಿ ಇಟ್ಕೊಂಡಿದ್ದಂಥವ್ರು ಮಂತ್ರಿಗಳಾಗಿದ್ದಂಥವ್ರೆಲ್ಲ ದೇವ್ರು ಬಾ ತಕ್ಷಣ ಇರು ಹೆಂಡತಿ ಮಕ್ಕಳು ಮಾತಾಡಿಸ್ತೀನಿ ಅಂದ್ರೆ ಒಂದು ಸೆಕೆಂಡ್ ಬಿಟ್ಟಿಲ್ಲ ಹಂಗೆ ಪಟ್ಟ ಅಂತ ಕರ್ಕೊಂಡ್ರು ಅದಕ್ಕೋಸ್ಕರ ಯಾರ್ಯಾರು ಜಗಳ ಹಾಕೊಂಡು ಬರ್ತಾರೆ ಬಂದ ತಕ್ಷಣ ಒಂದು ಕೇಸ್ ಹಾಕ್ಸೋದೇ ಅಲ್ಲ ನಿಮ್ ಕೆಲಸ ನಮ್ ಕೆಲಸ ಯಾರ್ಯಾರು ರಾಜಕಾರಣಿಗಳ ಹತ್ರ ಬಂದು ಸ್ಟೇಷನ್ ಕೇಳ್ರಿ ಒಂದು ಕೇಸ್ ಹಾಕ್ಲಿ ಅಂತ ಹೇಳಿದ ತಕ್ಷಣ ನಾನಾಗ್ಲಿ ಕೃಷ್ಣಾರೆಡ್ಡಿ ಅವರಾಗ್ಲಿ ಕೇಸ್ಗಳು ಮಾಡಿಸ್ಬಿಟ್ರೆ ಈ ಕೋರ್ಟ್ ಅಲ್ಲಿ ನಿಂತ್ಕೊಳ್ಳಕ್ ಜಾಗ ಇರಲ್ಲ ಅಷ್ಟೊಂದು ಕೇಸ್ಗಳಾಗ್ತವೆ ಅದನ್ನ ಸ್ಟೇಷನ್ಗಳಲ್ಲೇ ಕೂತು ಸಾಲ್ವ್ ಮಾಡೋದಕ್ಕೆ ನಾವು ಎಷ್ಟೋ ಜನ ಪೊಲೀಸ್ ಅಧಿಕಾರಿಗಳಿಗೆ ಹೇಳಿದ್ದೀವಿ ಈ ಸಂಘ ಸಂಸ್ಥೆಗಳು ಇನ್ನೊಂದು ಮತ್ತೊಂದೊಂದು ಕಟ್ಕೊಂಬಂದು ಅವ್ರ ಕೈನಲ್ಲ ಕೇಸ್ ಹಾಕ್ಸೋದು ಇವ್ರ ಕೈನಲ್ಲ ಕೇಸ್ ಹಾಕ್ಸೋದು ರಾಜಿ ಮಾಡಿಸೋದು ಇವೆಲ್ಲ ನಡೀತಾ ಇರ್ತವೆ ದಯವಿಟ್ಟು ಯಾವುದೇ ಕೇಸ್ ಅಂತ ಬಂದ್ರೇನು ನೀವು ದಯವಿಟ್ಟು ಅವ್ರನ್ನ ಕೂತು ಆ ಗ್ರಾಮಗಳಲ್ಲಿ ಅದನ್ನ ಬಗೆಹರಿಸಂತ ಕೆಲಸ ಹತ್ತೇ ಹತ್ತು ನಿಮಿಷ ಮಾತಾಡಿದ್ರೆ ಅದನ್ನ ಬಗೆಹರಿಸ್ಬೋದು ದಯವಿಟ್ಟು 20 ವರ್ಷ 30 ವರ್ಷ ಆಗಿರ್ತೈತೆ ಕೋರ್ಟ್ ಹತ್ರ ಬರ್ತಾ ಇರ್ತಾನೆ ಅದನ್ನ ಹೊಸ ಪಂಚೆ ಚಿಕ್ಕ ಚಿಕ್ಕದಾಗಿ ಹಳೇದಾಗಿ ಮಡ್ಚ್ಕೊಂಡು ಮಡ್ಚ್ಕೊಂಡು ಬಂದು ಚಡ್ಡಿ ತರ ಆಗ್ಬಿಟ್ಟಿರುತ್ತೆ ಅದನ್ನ ಬೆಳಗ್ಗೆ ದಿನ ಏನ್ ಕೆಲಸ ಅಂದ್ರೆ ಬೆಳಗ್ಗೆ ಎದ್ದೇಳೋದು ಏನಾರು ತಿನ್ನೋದು ಕೋರ್ಟ್ ಫೈಲ್ ಎತ್ಕೊಂಡು ಲಾಯರ್ ಹತ್ರ ಬರೋದು ಇದೇ ಆಗಿರುತ್ತೆ ದಯವಿಟ್ಟು ಮಾನವೀಯತೆ ಇರಬೇಕು ಕನಿಕರ ಅಂತಿಲ್ವಾ ಅಂತ ಕೇಳಿದೆ ಏನು ಮಾಡೋಕ್ಕಾಗಲ್ಲ ವೃತ್ತಿ ಧರ್ಮ ಇದು ಡಾಕ್ಟರ್ಗಳು ಲಾಯರ್ಸ್ ಎಲ್ಲ ಯಾರೇ ಬಂದು ನಮ್ಗೆ ಕೇಸ್ ಕೊಟ್ರೇನು ಯಾರೇ ಕಾಯಿಲೆ ಅಂದ್ರೆ ನಾವು ಆಪರೇಷನ್ ಮಾಡಲೇಬೇಕು ನಮ್ಮ ಪರವಾಗಿ ಬಂದಿರತಕ್ಕಂಥ ಯಾರೇ ಕೇಸ್ದಾರರಾದ್ರೂ ಅವ್ರ ಪರವಾಗಿ ನಾವು ಇದು ಮಾಡಲೇಬೇಕು ಇದು ನಮ್ಮ ಧರ್ಮ ಅಂತ ಹೇಳಿದ್ರು ನಾನು ಅವತ್ತೇ ಲಾಸ್ಟ್ ಕಾಲೇಜ್ಗೆ ನಾವು ತುಂಬ ಬಡ ಕುಟುಂಬದಿಂದ ಬಂದಿರತಕ್ಕಂಥವ್ರು 6 ವರ್ಷ ಇದ್ದಾಗ ತಂದೆನ ಕಲ್ತ್ಕೊಂಡ್ರಿ ತಂದೆ ತೀರೋದ್ರು 8ನೇ ಕ್ಲಾಸ್ ಹೋದವ್ರು ತಾಯಿ ತೀರೋದ್ರು ಏನಾದ್ರು ಸಮಾಜದಲ್ಲಿ ಒಳ್ಳೆ ಕೆಲಸ ಮಾಡಬೇಕು ಒಳ್ಳೆ ಕೆಲಸ ಮಾಡಬೇಕಂದ್ರೆ ಅಧಿಕಾರನ ಬೇಕು ಎಲ್ಲ ಇರಬೇಕು ಒಳ್ಳೆ ರೀತಿಯಲ್ಲಿ ತಂದೆ ತಾಯಿ ಕೆಟ್ಟಸು ಬರದೇ ಇರ್ತಕ್ಕಂಥ ರೀತಿಯಲ್ಲಿ ಕೋಲಾರ ಜಿಲ್ಲೆಯ ಮಣ್ಣಿನ ಮಗನಾದಂಥ ನಾನು ಒಳ್ಳೆ ರೀತಿಯಲ್ಲಿ ಜೀವನ ಮಾಡಬೇಕು ಅಂತೇಳಿ ಅವತ್ತಿಂದನು ಇದು ಮಾಡಿಕೊಂಡು ಈ ರಾಜಕೀಯ ಜೀವನಕ್ಕೋಸ್ಕರ ಸ್ವಲ್ಪ ವ್ಯಾಪಾರ ಇದನ್ನು ಶುರು ಮಾಡಿಕೊಂಡು ಬಂದು ಇವತ್ತು ನಿಮ್ಮೆಲ್ಲರ ಆಶೀರ್ವಾದದಿಂದ ಸಂಸತ್ನಾಗಿ ಇಲ್ಲಿ ಮುಂದೆ ಮಾತಾಡ್ತಾ ಇದ್ದೀನಿ ನನಗಾಸೆ ಇತ್ತು ದೊಡ್ಡ ಲಾಯರ್ ಆಗಬೇಕು ನನ್ನ ಜೊತೆನಲ್ಲಿ ಒಂದು 10 ಜನ 12 ಜನ ಜೂನಿಯರ್ಸ್ ಇರಬೇಕು ಯಾವುದೇ ಕೇಸ್ ತಗೊಂಡ್ರೂ ಆ ಕೇಸನ್ನು ಗೆಲ್ಲಿಸ್ಬೇಕು ಅಂತ ಇವತ್ತು ಸುಪ್ರೀಂ ಕೋರ್ಟ್ ಲಾಯರ್ಗಳು ತುಂಬ ಜನ ಸ್ವಂತ ಫ್ಲೈಟ್ಗಳು ಇಟ್ಟಿದ್ದಾರೆ ಸ್ವಂತ ಫ್ಲೈಟ್ಸ್ ಇಟ್ಟಿದ್ದಾರೆ ಅವರ್ಗಳಿಗೆ ಅದು ಮೀಟರ್ ಲೆಕ್ಕದಲ್ಲಿ ಅವ್ರಿಗೆ ನಿಮಿಷಗಳ ಲೆಕ್ಕದಲ್ಲಿ ಫೀಸನ್ನು ಕಲೆಕ್ಟ್ ಮಾಡ್ಕೊತಾ ಇದ್ರು ಎಲ್ಲರೂ ಒಂದಿನ ಹೋಗೋದೆ ಯಾರು ಆ ಫ್ಲೈಟ್ನ ಎತ್ಕೊಂಡೋಗಲ್ಲ ದುಡ್ಡು ಎತ್ಕೊಂಡೋಗಲ್ಲ ಏನು ಎತ್ಕೊಂಡೋಗಲ್ಲ ನಾವು ಕೊನೆಗೆ ನಾವು ಜಂಟಿಗಳಾಗಿದ್ದಾಗ ವಕೀಲರಾಗಿದ್ದಾಗ ರಾಜಕಾರಣಿಗಳಾಗಿದ್ದಾಗ ಏನು ಒಳ್ಳೆ ಕೆಲಸ ಮಾಡಿದ್ರಿ ಇಷ್ಟೇ ಅಲ್ಲಿ ಉಳ್ಕೊಳ್ಳಂತವ್ದು ಏನಾದ್ರೂ ಕೆಲಸ ಮಾಡಿದ್ರ ಅನ್ನೋದು ಇಂಪಾರ್ಟೆಂಟ್
ಅನೇಕ ಜನ ರಾಜಕಾರಣಿಗಳು ಸುಮಾರು ಜನ ವಕೀಲರನ್ನ ಬೇರೆ ಬೇರೆ ರೀತಿಯಲ್ಲಿ ರಾಜಕಾರಣಿಗಳ ವಿರೋಧಿಗಳನ್ನ ಸದೆಬಡಿಯೋದಕ್ಕೆ ಬೇರೆ ಬೇರೆ ರೀತಿಯಲ್ಲಿ ಉಪಯೋಗಿಸ್ಕೊಳ್ತಾರೆ. ನಾನು ನಿಮ್ಗೆಲ್ಲ ಕೈ ಮುಗಿದು ಕೇಳ್ಕೊಳ್ಳೋದಿಷ್ಟೇ, ನೀವೇ ವೀರಪ್ಪಾಜಿಯವರು ಮಾತಾಡುವಾಗ ನ್ಯಾಯಾಧೀಶರಂದ್ರೆ ಹೆಂಗಿರ್ಬೇಕು, ಯಾವ ರೀತಿ ನಾವು ಜನಗಳಿಗೆ ಹತ್ತಿರದಿಂದ ಪ್ರೀತಿಯಿಂದ ಇರಬೇಕು, 29 ವರ್ಷ 62 ವರ್ಷ ಆಗಿದೆ ಕೇಸುಗಳು ತಗೊಂಡದ, ಕೇಸುಗಳು ಕಂಪ್ಲೀಟ್ ಆಗಿಲ್ಲ. ಆ ಕೇಸುಗಳು ಬರ್ತಾ ಇರ್ತಕ್ಕಂತ ವಾದಿಗಳು ಮತ್ತೆ ಪ್ರತಿವಾದಿಗಳ ಪರಿಸ್ಥಿತಿಗಳೇನು ಎಲ್ಲ ನಾವು ನಿಮ್ಮ ಮುಂದೆ ತುಂಬಾ ಚಿಕ್ಕವರು ರಾಜಕಾರಣಿಗಳು ಕೊನೆ ಸ್ಥಾನದಲ್ಲಿ ಇರ್ತೀರಿ. ಈ ದೇಶನ ಮುನ್ನಡೆಸಂತ, ಈ ದೇಶನ ಒಳ್ಳೆ ಕ್ವಾಲಿಟಿ ನ್ಯಾಯ ಸಿಕ್ಬೇಕಂದ್ರೆ ಅದಕ್ಕೆಲ್ಲ ಕಾರಣ ಅದು ಎಂತ ಪ್ರಧಾನಮಂತ್ರಿ ಆಗಿದ್ರು ರಾಷ್ಟ್ರಪತಿ ಆಗಿದ್ರು ನ್ಯಾಯಾಧೀಶರ ಮುಂದೆ ತಲೆ ತರಿಸ್ಲೇಬೇಕು, ಕಾನೂನಿನ ತಲೆ ತರಿಸ್ಲೇಬೇಕು. ಕಾನೂನು ಕಠಿಣ ಆದ್ರೆ ಅಪರಾಧಗಳು ಕಡಿಮೆ ಆಗ್ತವೆ. ನಾನು ಗೌಡ್ರಿಗೆ ಹೇಳ್ತಾ ಇದ್ದೆ ಆಗ್ಲೇ 2001 ಬ್ಯಾಚ್ ಅಲ್ಲಿ ವಿವಿಪುರಂ ಕಾಲೇಜಲ್ಲಿ ನ್ಯಾಯಾಧೀಶನ ಆಗ್ಬೇಕು ಅಂತ ಹೇಳಿ ಕಾಲೇಜ್ಗೆ ಹೋಗ್ತಾ ಇದ್ದೆ. ನಮ್ಮ ಚಿಂತಾಮಣಿ ಭಾಗದಲ್ಲಿ ಸರ್ವೇಶ್ ರೆಡ್ಡಿ, ಶ್ರೀನಿವಾಸ ರೆಡ್ಡಿ, ನಮ್ಮ ಆಲೂರು ಭಾಗದಲ್ಲಿ ನಿಸಾರ್ ಅಹಮದ್ ಅಂತ ಇವರೆಲ್ಲ ಸೀನಿಯರ್ ಲಾಯರ್ಸ್ ಇದ್ರು. ಕಾಲೇಜ್ ಮುಗಿಸ್ಕೊಂಡು ಮ್ಯಾಜಿಸ್ಟ್ರೇಟ್ ಕೋರ್ಟ್ ಹತ್ರ ಹೋದಾಗ ಒಂದು ವಾದಗಳು ನಡೀತಾ ಇತ್ತು. ನಮ್ಮ ಲಾಯರ್ ಕೇಳ್ತಾ ಇದ್ರು, ಒಂದು ಹೆಣ್ಮಗಳು ಒಂದು ಮಗು ಸಪರೇಟ್ ಆಗಿ ಕೂತ್ಕೊಂಡು ಇಬ್ರು ಅಳ್ತಾ ಇದ್ರು. ಆ ಕಡೆ ಒಬ್ರು ವಾದಿ ಮತ್ತೆ ಅದೇ ಅಂತೇಳಿ ಅವ್ರು ನಿಂತಿದ್ರು. ಆ ಹೆಣ್ಮಗಳು ತುಂಬಾನೇ ಅಳ್ತಾ ಇದ್ರು, ಅವ್ರ ತಾಯಿ ಅಳ್ತಾ ಇದ್ರು ನೋಡು, ಮಗುನು ಅಳ್ತಾ ಇತ್ತು. ಏನಕ್ಕೆ ಅಂತ ವಿಷಯ ತಿಳ್ಕೊಂಡೆ. ಅದಾದ್ಮೇಲೆ ಅವನು ಇನ್ನೊಂದು ಮದುವೆ ಮಾಡ್ಕೊಬೇಕಂತೇಳಿ ಆ ಹೆಣ್ಮಗಳ ಬಗ್ಗೆ ಇಲ್ಸಲದ ಆರೋಪ ಮಾಡ್ತಾ ಇದ್ದಾನೆ ಅಂತ ಹೇಳಿ ಗೊತ್ತಾಯ್ತು. ನಮ್ಮ ಲಾಯರ್ನ ಕೇಳಿದೆ, ಆ ಹೆಣ್ಮಗಳು ತುಂಬಾನೇ ಅಳ್ತಾ ಇದ್ರು, ತಂದೆ ತಾಯಿ ನಮ್ಮ ಅಣ್ಣ ತಮ್ಮಂದ್ರೆ ಕೋರ್ಟ್ಗೆ 20 ವರ್ಷ 20 ವರ್ಷ 10 ವರ್ಷ ಅಳಿತಾ ಇದ್ರೆ ಯಾವ ತರ ಪರಿಸ್ಥಿತಿ, ಅವ್ರು ಇನ್ನೇನು ಬೇರೆ ಕೆಲಸ ಇಲ್ಲ, ಮನೇಲಿ ಹೆಣ ಬಿದ್ದಿದ್ರೆ ನೀವು ಕೋರ್ಟ್ ಕೇಸ್ ಇದ್ರೆ ಬರ್ಲೇಬೇಕು ಅಂತ ಪರಿಸ್ಥಿತಿಗಳಿರುತ್ತೆ. ಎಷ್ಟೋ ದಿನ ನೀವೆಲ್ಲ ನಮ್ಮ ನಾಸಿಕರಿಂದ ಹಿಡಿದು ಜಿಲ್ಲಾ ಸುಬ್ಬಾರೆಡ್ಡಿ ಅವ್ರ ಮಗನಾಗಿರ್ಲಿ, ಇನ್ನೊಬ್ಬರಾಗಿರ್ಲಿ, ಮತ್ತೊಬ್ಬರಾಗ್ಲಿ, ಯಾರೇ ಆಗಿರ್ಲಿ, ಕಾನೂನಿನ ಅರಿವು ಮೂಡಿಸುವಂತ ರೀತಿಯಲ್ಲಿ ನೀವು ಪ್ರತಿ ವಿಲೇಜ್ಗೆ ತಿಂಗಳಿಗೊಂದ್ಸಲಿನೋ ನಿಮ್ಮಲ್ಲಿ ಏನು ಅಸೋಸಿಯೇಷನ್ ಅಲ್ಲಿರಿ, ಹಿರಿಯ ವಕೀಲರಿದ್ದೀರಿ, ಇಲ್ಲಿ ಎಷ್ಟೊಂದು ಜನ ನಮ್ಮಲ್ಲಿ ಹಿರಿಯರನ್ನ ಇದೆಲ್ಲ ಆಗ್ಬೇಕಾದ್ರೆ ಶೇಷಗಿರಿ ಅವ್ರದ್ದು ಮತ್ತೆ ಕೃಷ್ಣಾರೆಡ್ಡಿ ಅವ್ರದ್ದು ಈ ಕೋರ್ಟ್ ಫೌಂಡರ್ ಅನ್ನೋ ರೀತಿಯಲ್ಲಿ 1971 ಅಲ್ಲಿ ಇದು ಶುರುವಾದಾಗ ಯಾರ್ಯಾರಿದ್ರು ಅಂತ ಹಿರಿಯರಲ್ಲೆಲ್ಲ ಹೆಸರುಗಳು ಹೇಳ್ತಾ ಇದ್ರು. ಅದಕ್ಕೋಸ್ಕರ ನಾನು ನಿಮ್ಗೆ ಹೇಳುವಂಥದ್ದಿಷ್ಟೇ, ಎಲ್ಲರಿಗೂ ಆಸೆ ಏನೇನೋ ಇರುತ್ತೆ, ದಯವಿಟ್ಟು ವಿಲೇಜಸ್ಗೆ ಹೋಗಿ, ಹಳ್ಳಿಗಳಿಗೆ ಹೋಗಿ, ಯಾರ್ಯಾರು ಸುಮಾರು ವರ್ಷಗಳಿಂದ ಕೇಸುಗಳು ಹಾಕೊಂಡು ಕೇಸುಗಳು ನಡೀತಾ ಇದೆ, ಸಣ್ಣ ಪುಟ್ಟ ಒಂದಡಿಗೆ ಅರ್ಧ ಅಡಿಗೆ ಕೇಸುಗಳು ಹಾಕೊಂಡು ಕೋರ್ಟ್ಗಳು ಬರ್ತಾ ಇರ್ತಕ್ಕಂಥದ್ದು ನೀವು ನೋಡಿದ್ದೀರಿ. ದಯವಿಟ್ಟು ಅದನ್ನೆಲ್ಲ ಅಲ್ಲೇ ಕೂತು ಬಗೆಹರಿಸಿ, ಕೋರ್ಟಲ್ಲಿ ಕೇಸ್ ಇದ್ರೆ ಇಲ್ಲಿ ರಾಜಿ ಮಾಡಿಸಿ ಅದನ್ನ ಮನೆ ಕಳಿಸಿದಾಗ ನೀವು ಉತ್ತಮವಾದಂತಹ ನ್ಯಾಯಾಧೀಶರಾಗ್ತೀರಿ. ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್, ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ ವತಿಯಿಂದ ಗೌರಿ ಗಣೇಶ ಹಾಗೂ ದಸರಾ ಹಬ್ಬದ ಶುಭಾಶಯಗಳು. ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ಭಾರಿ ರಿಯಾಯಿತಿ ಹಾಗೂ ಆಕರ್ಷಕ ಉಡುಗೊರೆಯನ್ನು ನೀಡಲಾಗುತ್ತದೆ. ನಮ್ಮಲ್ಲಿ ಎಲ್ಲಾ ಬಗೆಯ ಎಲೆಕ್ಟ್ರಾನಿಕ್ಸ್ ಮತ್ತು ಗೃಹ ಬಳಕೆಯ ವಸ್ತುಗಳು ಲಭ್ಯ. ಆಕರ್ಷಕ ಫೈನಾನ್ಸ್ ಸೌಲಭ್ಯದೊಂದಿಗೆ ಭಾರಿ ಡಿಸ್ಕೌಂಟ್ ನಲ್ಲಿ ನಿಮ್ಮ ಮೆಚ್ಚಿನ ವಸ್ತುಗಳನ್ನು ಮನೆಗೆ ಕೊಂಡೊಯ್ಯಿರಿ. ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್, ನಗರದಲ್ಲೇ No.1 ಹೆಸರಾದ ಅತಿ ದೊಡ್ಡ ಶೋರೂಮ್ ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್. ನಿಮ್ಮ ಮನೆಯನ್ನು ಮತ್ತಷ್ಟು ಸುಂದರಗೊಳಿಸಲು ಒಮ್ಮೆ ಭೇಟಿ ಕೊಡಿ. ಗಜಾನನ ಸರ್ಕಲ್, ಚಿಂತಾಮಣಿ. ಕರೆ ಮಾಡಿ 8792453315. ಅಪೋಸಿಟ್ ಬೆಸ್ಕಾಂ, MG ರೋಡ್, ಶ್ರೀನಿವಾಸಪುರ. ಕರೆ ಮಾಡಿ 7349253315. ನಂಜುಂಡೇಶ್ವರ ಲಾಡ್ಜ್ ಪಕ್ಕ, ಕೋಲಾರ ರಸ್ತೆ, ಮಾಳೂರು. ಕರೆ ಮಾಡಿ 7619253315. ನಿಯರ್ ಪೆಟ್ರೋಲ್ ಪಂಪ್, ಬಾಗೇಪಲ್ಲಿ ರೋಡ್, ದಿಬ್ಬೂರ್ಹಳ್ಳಿ. ಫೋನ್ ನಂಬರ್ 9591453315. ಬಾಗೇಪಲ್ಲಿ ರಸ್ತೆ, ಪೊಲೀಸ್ ಸ್ಟೇಷನ್ ಹತ್ತಿರ, ಚೇಳೂರು. ಮೊಬೈಲ್ ಸಂಖ್ಯೆ 8147988315.